ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದಲ್ಲಿ ಬರುವ ಆರು ಪರೀಕ್ಷಾ ಕೇಂದ್ರಗಳಿಗೆ 2900 ಮಾಸ್ಕ್ಗಳನ್ನು ಕಲ್ಲೋಳಿಕರ್ ಪ್ರತಿಷ್ಠಾನದ ವತಿಯಿಂದ ಮಹೇಂದ್ರ ತಮ್ಮಣ್ಣವರ್ ವಿತರಿಸಿದರು। ಹಾರುಗೆರೆ ಹಿಡಕಲ್ ಮುಗಳಖೋಡ್ ಪರಮಾನಂದವಾಡಿ ಕುಡಚಿ ಈ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ನಡೆಯುತ್ತಿದೆ। ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಜರ್ ಮತ್ತು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಇಲ್ಲಿನ ಶಿಕ್ಷಕರು ಮುಂಚೆನೇ ಸೂಚಿಸಿದ್ದಾರೆ। ಈ ಹಿಂದೆ ಕರೋನಾ ಎಂಬ ಮಹಾಮಾರಿ ರೋಗ ಬಂದಿದ್ದರಿಂದ ಇಂಗ್ಲಿಷ್ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು। ವಿದ್ಯಾರ್ಥಿಗಳಲ್ಲಿ ನಮ್ಮದು ಒಂದೇ ಒಂದು ಪರೀಕ್ಷೆ ಉಳಿತಲ್ಲ ಎಂಬ ಆತಂಕ ಮನೆ ಮಾಡಿತ್ತು। ಅದು ಇಂದು ಸರ್ಕಾರದ ಆದೇಶದ ಮೇರೆಗೆ ಇಂಗ್ಲಿಷ್ ಪರೀಕ್ಷೆ ನಡೆಯುತ್ತಿದ್ದು ಎಲ್ಲಾ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಹಾಗೂ ಸರಸ್ವತಿ ತಮಗೆ ಒಲಿದು ಬರಲಿ ಎಂದು ನಮ್ಮ ಸತ್ಯಂ ಟಿವಿ ಬಳಗದಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ। ಒಂದು ಕಾರಣದಿಂದ ಮುಂದೂಡಲ್ಪಟ್ಟಂತ ಪಿಯುಸಿ ಇಂಗ್ಲಿಷ್ ಪರೀಕ್ಷೆಯು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಜರುಗುತ್ತಾ ಇದೆ। ಈ ಸಂದರ್ಭದಲ್ಲಿ ಇಲ್ಲ ಕೋವಿಡ್-19 ಅದರ ಮಾರ್ಗಸೂಚಿಗಳು ಏನಿದಾವೋ ಅವುಗಳ ಪ್ರಕಾರ ಮತ್ತು ಇಲಾಖೆ ನಮ್ಮ ಪಿಯು ಇಲಾಖೆ ನಿಗದಿಪಡಿಸಿದಂತ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಜರ್ ಆಗಲಿ ಮಾಸ್ಕ್ಗಳಾಗಲಿ ಹಾಗೂ ಥರ್ಮಲ್ ಸ್ಕ್ಯಾನಿಂಗ್ಗಳಾಗಲಿ ಮಾಡ್ತಾ ನಾವು ಇವತ್ತು ಪರೀಕ್ಷೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳತಾ ಇದ್ದೇವೆ। ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೂ ಅನುಕೂಲ ಮಾಡಿ ಕೊಟ್ಟಂತ ಶ್ರೀಯುತ ಕಲ್ಲೋಳಿಕರ್ ಪ್ರತಿಷ್ಠಾನದ ಯುವ ದುರಿನಾದರ ಮೈನ್ ತಮ್ಮಣ್ಣವರ ಆಗಲಿ ಹಾಗೂ ರಾಜು ಕುರಿ ಅವರಾಗಲಿ ಇವರೆಲ್ಲ ಬಂದು ವಿದ್ಯಾರ್ಥಿಗಳಿಗೆ ಇವತ್ತು ವಿಶೇಷವಾಗಿ ಮಾಸ್ಕ್ ಡೇ ನಮ್ಮ ಸರ್ಕಾರ ಮಾಸ್ಕ್ ಡೇ ಅಂತ ಆಚರಣೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।